ನಮಸ್ಕಾರ ಸ್ನೇಹಿತರೆ. ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಪೋಸ್ಟರ್ ವೈರಲ್ ಆಗ್ತಿದೆ. ಆದ್ರೆ ಈ ಚಿತ್ರಕ್ಕೆ ಈಗ ಮುದ್ದು ರಾಕ್ಷಸಿ ಅನ್ನುವ ಟೈಟಲ್ ಇಡಲಾಗಿದೆ. ಹಾಗಾಗಿಯೇ ಈಗ ಕುತೂಹಲ ಜಾಸ್ತಿಯಾಗಿದೆ. ಈ ಬಗೆಗಿನ ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಲವ್ ಮಾಡಿದ್ರು. ಲವ್ ಆದ್ಮೇಲೆ ಮೈಸೂರಿನ ದಸರಾ ಸಂಭ್ರಮದಲ್ಲಿಯೇ ವಿಶೇಷವಾಗಿಯೇ ಎಂಗೇಜ್ ಆಗಿದ್ರು. ಆಮೇಲೆ ಮ್ಯಾರೇಜ್ ಆಗಿದ್ರು. ಆದರೆ ಹೊಸ ಬೆಳವಣಿಗೆ ಏನು ಅನ್ನೋದು ಗೊತ್ತೇ ಇದೆ. ಇಬ್ಬರು ವಿಚ್ಛೇದನ ಪಡೆದು ದೂರ ಹಾಕಿದ್ದಾರೆ. ಆದರೆ ಈಗ ಒಪ್ಪಿಕೊಂಡ ಸಿನಿಮಾ ಒಂದರ ಟೈಟಲ್ ಚೇಂಜ್ ಆಗಿದೆ. ಈ ಟೈಟಲ್ ನೋಡಿದ್ರೆ ಬೇಕು ಅಂತಲೇ ಇಟ್ಟಿದ್ದಾರೆ ಅನ್ಸುತ್ತದೆ. ಆದರೆ ಚಂದನ್ ಇದನ್ನ ತಳ್ಳಿ ಹಾಕಿದ್ದಾರೆ. ನಿವೇದಿತಾ ಗೌಡ ಈ ಬಗ್ಗೆ ಏನು ಹೇಳಿಲ್ಲ. ಆದರೆ ಸಿನಿಮಾ ಪೋಸ್ಟರ್ ರಿಲೀಸ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಆದರೆ ಒಪ್ಪಿಕೊಂಡ ಸಿನಿಮಾಗಳಿಂದ ದೂರ ಆಗೋಕೆ ಆಗುತ್ತಾ ಹೇಳಿ? ಇಲ್ಲ ಅಲ್ವೇ. ಹಾಗೆ ಕ್ಯಾಂಡಿ ಕ್ರಶ್ ಚಿತ್ರದಲ್ಲಿ ಒಟ್ಟಿಗೆ ನಟಿಸಿರೋ ಜೋಡಿ ಈ ಚಿತ್ರಕ್ಕಾಗಿಯೇ ಮತ್ತೆ ಒಂದಾಗಬೇಕಿದೆ. ವೈಯಕ್ತಿಕ ವಿಷಯ ಏನೇ ಇದ್ರೂ ಅಷ್ಟೇನೆ, ಸಿನಿಮಾ ಅಂತ ಬಂದ ಈ ಜೋಡಿ ಒಂದಾಗಿದೆ. ಹಾಗೆ ಚಿತ್ರದ ಮೊದಲ ಪೋಸ್ಟರ್ ಅನ್ನ ನಟಿ ನಿವೇದಿತಾ ಗೌಡ ಶೇರ್ ಮಾಡಿಕೊಂಡಿದ್ದಾರೆ. ಅದರ ಬೆನ್ನಲ್ಲಿಯೇ ನಟ ಚಂದನ್ ಶೆಟ್ಟಿ ಕೂಡ ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿಯೇ ಈ ಚಿತ್ರದ ಫೋಟೋ ಹಂಚಿಕೊಂಡಿದ್ದಾರೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ, ಅದು ಟೈಟಲ್ ಅಲ್ಲಿಯೇ ಕಾಣಿಸುತ್ತಿದೆ. ಅಂದ ಹಾಗೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅಭಿನಯದ ಕ್ಯಾಂಡಿ ಕ್ರಶ್ ಚಿತ್ರದ ಟೈಟಲ್ ಚೇಂಜ್ ಆಗಿದೆ. ಕಾರಣ ಏನು ಅನ್ನೋದು ತಿಳಿದಿಲ್ಲ. ಆದ್ರೆ ಇಟ್ಟಿರೋ ಮುದ್ದು ರಾಕ್ಷಸಿ ಅನ್ನೋದು ಎಲ್ಲೋ ಕನೆಕ್ಟ್ ಆದ ರೀತಿನೂ ಇದೆ. ಪ್ರೀತಿಯಿಂದ ಇದ್ದ ನಿವಿ ಮತ್ತು ಚಂದನ್ ದೂರ ಆಗಿದ್ದಾರೆ. ಆದ್ಮೇಲೆ ಈ ಟೈಟಲ್ ಇಟ್ಟರು ಏನೋ ಅನ್ಸುತ್ತೆ. ಆದ್ರೆ ಸಿನಿಮಾ ತಂಡ ಈ ಬಗ್ಗೆ ಏನು ಹೇಳ್ಕೊಂಡಿಲ್ಲ. ಹಾಗಂತ ಚಂದನ್ ಶೆಟ್ಟಿ ಕೂಡ ಸುಮ್ಮನೆ ಇಲ್ಲ, ತಮ್ಮದೇ ಶೈಲಿಯಲ್ಲಿ ಟೈಟಲ್ ಚೇಂಜ್ ಕುರಿತು ಬರೆದುಕೊಂಡಿದ್ದಾರೆ. ಅದು ಹೀಗಿದೆ ನೋಡಿ. ಚಿತ್ರೀಕರಣ ಮುಗಿಯುವ ಹಂತದಲ್ಲಿದೆ. ನಮ್ಮ ಸಿನಿಮಾ ಕ್ಯಾಂಡಿ ಕ್ರಶ್ ಟೈಟಲ್ ಕಾರಣಾಂತರಗಳಿಂದ ಬದಲಾಯಿಸಿದ್ದು ಸಿನಿಮಾ ತಂಡದವರು ಚಿತ್ರಕ್ಕೆ ಮುದ್ದು ರಾಕ್ಷಸಿ ಎಂದು ಮರುನಾಮಕರಣ ಮಾಡಿದ್ದಾರೆ. ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗುವ ಹಂತಕ್ಕೆ ಬಂದಿದೆ. ಆದರೆ ಈಗ ಸಿನಿಮಾದ ಟೈಟಲ್ ಚೇಂಜ್ ಆಗಿದೆ. ನೇರವಾಗಿ ನಿವೇದಿತಾ ಗೌಡಗೆ ಮುದ್ದು ರಾಕ್ಷಸಿ ಅಂತ ಹೇಳಿದ ಹಾಗೇನೇ ಇದೆ. ಆದರೆ ಈ ಚಿತ್ರದ ಈ ಒಂದು ಪೋಸ್ಟರ್ ಅನ್ನ ನಿವೇದಿತಾ ಗೌಡ ಕೂಡ ಶೇರ್ ಮಾಡಿದ್ದಾರೆ. ನಮ್ಮ ಚಿತ್ರಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತಲೂ ಹೇಳಿದ್ದಾರೆ. ಈ ಮೂಲಕ ಈಗ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಜೋಡಿ ಇದೀಗ ಮತ್ತೆ ಸೌಂಡ್ ಮಾಡ್ತಿದೆ ಅಂತಲೇ ಹೇಳಬಹುದು. ಟೈಟಲ್ ಚೇಂಜ್ ಆಗಿದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ, ಹಾಗೆ ಇವರಿಬ್ಬರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.